ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು ನಾನು ನಿಮ್ಮೊಂದಿಗಿರ್ತೇನೆ ಒಳ್ಳೆಯದಾಗಿ ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರ ಶ್ರೀ ವಿಕಾರಿ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ತ್ರಯೋದಶಿ ಭರಣಿ ನಕ್ಷತ್ರ ಶೋಭನಯೋಗ ವಣಿಜಕರಣ ಇವತ್ತಿನ ವಿಶೇಷ ಅಮೃತ ಕಾಲ ಬಂದು ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಸಂಜೆ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಇರತಕ್ಕಂಥದ್ದು ಇನ್ನು ಈ ದಿನ ಭವಿಷ್ಯಕ್ಕೂ ಮೊದಲು ಸಂಖ್ಯೆಗಳ ಜಾದುವ ಬಗ್ಗೆ ಹೇಳ್ತಿದ್ದೆ ಯಾವ್ಯಾವ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗತವಾಗಿ ನಿಮ್ಮ ಶಕ್ತಿ ನಿಮ್ಮ ಬಲ ಅನ್ನತಕ್ಕಂಥದ್ದು ಇವತ್ತು ಸಂಖ್ಯೆ ಐದರ ಬಗ್ಗೆ ಆ ಬುಧನ ತತ್ವ ಕಣಕ ಪುಳ್ಳೆ ಅಂತ ಹೇಳ್ತೇವೆ ಐದರಲ್ಲಿ ಹುಟ್ಟಿರೋರು ಕಣಕ ಪುಳ್ಳೆಗಳೇ ಮಹಾನ್ ವಿದ್ವಾಂಸರು ಓ ಮೈ ಗಾಡ್ ಒಂದೊಂದು ಸಂಖ್ಯೆಯಲ್ಲೊಂದೊಂದು ಒಂದೊಂದು ವಿಸ್ಮಯ ಇಟ್ಟಿದಾನೆ ಗುರುಗಳೇ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಹುಟ್ಟಿರ್ತಕ್ಕಂಥವರಲ್ಲಿ ಒಂದು ವಿಸ್ಮಯಕಾರಿ ಪ್ರಭಾವ ನೀವು ಎಲ್ಲರಿಗೂ ಸಲ್ಲುವವರು ನಿಮಗೆ ಶತ್ರುಗಳೇ ಇಲ್ಲ ನಿಮಗೇನಾದರೂ ಚೂರು ಶತ್ರು ಅನ್ನತಕ್ಕಂಥದ್ದು ತಗೊಂಡ್ರೆ ಐದನೇ ತಿಂಗಳ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ರೀತಿ ಒಂಬತ್ತನೇ ತಾರೀಕು ಸ್ವಲ್ಪ ಒಂಬತ್ತನೇ ಸಂಖ್ಯೆ ತೊಳಲಾಟ ಮಾಡಬಹುದಷ್ಟೆ ಏಳನೇ ತಾರೀಕು ತೊಳಲಾಟ ಮಾಡಬಹುದಷ್ಟೇ ಬಿಟ್ಟರೆ ಇನ್ನೆಲ್ಲರೂ ನೀವು ಎಲ್ಲರಲ್ಲೂ ಹೊಂದ್ಕೋತೀರ ಒಂದು ರೀತಿ ರಾಜ ಬರ್ತಿದ್ದಾನೆ ಜಾಗ ಬಿಡು ಅನ್ನೋ ಥರ ಎಲ್ಲಿ ಬೇಕಾದರೂ ಇರ್ತೀರಿ ಎಲ್ಲ ರಂಗದಲ್ಲೂ ಎಲ್ಲಿ ಲಾಭ ಇರುತ್ತೋ ಅಲ್ಲಿರತಕ್ಕಂಥದ್ದಕ್ಕೆ ಮೊದಲು ಪ್ರಾಶಸ್ತ್ಯ ಹೌದು ಸಂಖ್ಯೆ ಐದು ಸ್ವಲ್ಪ ಲಾಭ ನಷ್ಟ ಇವರಿಂದ ಅವರಿಂದ ಇಲ್ಲಿದ್ದರೆ ಅಲ್ಲಿದ್ದರೆ ಲೆಕ್ಕಾಚಾರ ಸೊ ದಟ್ ಈಸ್ ದ ರೀಸನ್ ಯು ಮೈಟ್ ಬಿ ಫಿಟ್ ಇನ್ ಟು ಅಕೌಂಟಿಂಗ್ ಬ್ಯಾಂಕಿಂಗ್ ಫಿನಾನ್ಸಿಂಗ್ ಕಸ್ಟಮರ್ ಸರ್ವೀಸ್ ಟೀಚಿಂಗ್ ಟ್ರೈನಿಂಗ್ ಅಡ್ವಟೈಸಿಂಗ್ ಮಾರ್ಕೆಟಿಂಗ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೀವಿ ನಿಮ್ಮ ಮಾತೆ ನಿಮ್ಮ ಬಂಡವಾಳ ಅಪಾರ ಮೆಮೊರಿ ಶಕ್ತಿ ಶಿಕ್ಷಣ ತಜ್ಞರು ನೀವೇನಾದರೂ ಎಜುಕೇಷನ್ ಲೈನಲ್ಲಿ ಹೋದರೆ ಅಕೌಂಟಿಂಗ್ ಬ್ಯಾಂಕಿಂಗ್ ಲೈನಲ್ಲಿ ಹೋದರೆ ಅದ್ಭುತ ಕಲೆಯ ಲೈನಲ್ಲಿ ಓ ಮೈ ಕಾಡ್ ಐದರ ವ್ಯಕ್ತಿಗಳು ತ್ಯಾಗರಾಜ ಕೀರ್ತನೆಗಳ ಬಗ್ಗೆ ಕೇಳದವರಿಲ್ಲ ತ್ಯಾಗರಾಜರ ಭಕ್ತಿಯ ಪರಾಕಾಷ್ಟತೆ ಯಾವ ರೀತಿತ್ತೆ ಅಂದರೆ ಅವರು ಹಾಡ್ತಿದ್ರೆ ದೀಪಗಳು ತಾನಾಗಿ ಹತ್ಕೊಟ್ಟಿದ್ದವು ಅನ್ನೋ ಒಂದು ಮಾತು ಎಣ್ಣೆ ಇಲ್ಲದೆ ನೀರಿನಲ್ಲೂ ಕೂಡ ದೀಪ ಉರಿತಿತ್ತು ಅನ್ನತಕ್ಕಂಥ ಮಾತು ಇದು ಸತ್ಯ ಕೂಡ ನೆನಪಿಟ್ಕೊಳ್ಳಿ ತ್ಯಾಗರಾಜರ ಕೀರ್ತನೆಗಳು ಇವತ್ತಿಗೂ ನೀವೇನಾದರೂ ಕೆಲವು ಕ್ಷೇತ್ರಗಳಲ್ಲಿ ವರ್ಷಕ್ಕೊಮ್ಮೆ ತ್ಯಾಗರಾಜರು ಹುಟ್ಟಿದ ದಿನದಂದು ಆ ಕೀರ್ತನೆಗಳ ಒಂದು ವಿಶೇಷತೆ ಇಟ್ಟಿರ್ತಾರೆ ಒಂದು ಬಹುದೊಡ್ಡ ಪವಾಡ ಪುರುಷ ಆತ ತಮಿಳುನಾಡಿನ ಪ್ರಾಂತ್ಯದಲ್ಲಿ ಈ ಮಧುರೆ ಕಂಚಿ ತಿರುಚಿ ಇನ್ನು ಆಂಧ್ರ ಪ್ರದೇಶದ ಕೆಲವು ಕಡೆ ಆ ಒಂದು ತ್ಯಾಗರಾಜ ಭಾಗವತರ ಆ ಕೀರ್ತನೆಗಳನ್ನು ಹಾಡ್ತಾರೆ ಅದೊಂದು ಅದ್ಭುತ ಆ ಐದರ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ ಏನು ಬೇಕಾದರೂ ಏನು ಹೇಳ್ತೀವಿ ಗೊತ್ತಾ ಕಸದಿಂದಲೂ ರಸ ತೆಗೆಯೋ ತಾಕತ್ತು ಯಶ್ ಹಿಡಿದ ಛಲವನ್ನು ಈಸ್ ಎ ರಾಟೆನೆಕ್ ಜೀವನದಲ್ಲಿ ಏನಕ್ಕೂ ಪ್ರಯೋಜನ ಇಲ್ಲ ನಿಮ್ಮ ಮಗನ ಕರ್ಕೊಂಡೋಗಿ ಯಾವಾಗಲೂ ಏನೋ ಯೋಚನೆ ಅಂದರೆ ನಿಮ್ಮ ಊಹಾ ಅಪಾರ ಎಲ್ಲೋ ಯೋಚನೆ ಆ ಮೇಧಾಶಕ್ತಿ ಏನೋ ಕ್ಯಾಲ್ಕುಲೇಷನ್ ನಿಮ್ಮದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವೇ ಮಕ್ಕಳ ಪೂರ್ಣ ತತ್ವ ಇರುತ್ತೆ ವಯಸ್ಸಾಗದ ವ್ಯಕ್ತಿಗಳು ನೀವು ನಿಮಗೆ ಎಂಬತ್ತಾದರೂ ವಯಸ್ಸಾಗಲ್ಲ ಅಪರಿಮಿತ ಮಹಾಜ್ಞಾನಿಗಳು ನಾನು ಹೇಳಿದ್ನಲ್ಲ ಕಣಕು ಪುಳ್ಳೆ ಅಂದರೆ ಕಣಕು ಪುಳ್ಳೆ ಅಂತ ಬಿರ್ಲಾ ಎಂಪೈರ್ ಬಿರ್ಲಾ ಕೂಡ ಸಂಖ್ಯೆ ಐದರ ಪ್ರಭಾವದಲ್ಲಿ ಹುಟ್ಟಿರೋದು ನೆನ್ಪಿಟ್ಕೊಳ್ಳಿ ಓ ಮೈ ಗುಡ್ನೆಸ್ ತಪ್ಪು ತಿಳ್ಕೊಳ್ಬೇಡಿ ನನಗೊಂದು ಮಾತು ಅದು ಸತ್ಯವೋ ಸುಳ್ಳವೋ ಗೊತ್ತಿಲ್ಲ ನಾನು ನೋಡಿದ್ದಾನೆ ತುಂಬ ಜನ ಲವ್ ಅಲ್ಲಿ ಫೇಲ್ಯೂರ್ ಅಂತ ಹೇಳ್ತಿರೋದನ್ನ ನಾನು ಕೇಳ್ತಿರ್ತಾನೆ ಸಾರ್ ನನ್ನನ್ನು ಬಿಟ್ಬಿಟ್ಟು ಆಕೆ ಹೊಟ್ಟೋದ್ಲು ಸಾರ್ ಆ ಲಾಭಕ್ಕೆ ಯಾರೋ ಒಳ್ಳೆ ಹುಡುಗ ಬಂದ ರಿಚ್ ಹುಡುಗ ಬಂದ ಇಲ್ಲ ಸರ್ ನನ್ನ ಹುಡುಗ ನನಗಿಂತ ಅಂದಗಾತಿ ಬಂದಳು ನನಗಿಂತ ಬುದ್ಧಿವಂತೆ ಬಂದಳು ಬಿಟ್ಬಿಟ್ಟು ಹೊಟ್ಟೋದ ಸರ್ ಐದರ ಪ್ರಭಾವದ ವ್ಯಕ್ತಿಗಳಲ್ಲಿ ಆ ಥರದ್ದಿರುತ್ತೆ ದ ಜಡ್ಜ್ಮೆಂಟ್ ವಿಲ್ ಬಿ ನೋಡಿ ಬೇರೆಯವ್ರಿಗೆ ಅದು ತಪ್ಪಿರ್ಬೋದು ಬಟ್ ಅವ್ರ ಲಾಭನ ಯೋಚನೆ ಮಾಡ್ತಾರೆ ಇದನ್ನು ತೊಗೊಂಡ್ರೆ ಓಕೆನಾ ಇದನ್ನ ತೊಗೊಂಡ್ರೆ ಓಕೆನಾ ಇದನ್ನ ಮಾಡಿದ್ರೆ ಓಕೆನಾ ಹೀಗಿದ್ರೆ ಓಕೆನಾ ಅಂತ ಹೇಳಿದ್ನಲ್ಲ ರಾಟೆನ್ ಹೇಗೆ ಕಸದಿಂದಲೂ ರಸ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಹುಟ್ಟಿದ್ದು ಸಂಖ್ಯೆ ಐದರ ಪ್ರಭಾವದಲ್ಲೇ ಹೇಳಿದ್ನಲ್ಲ ಮಹಾ ಮೇಧಾವಿ ಪಂಡಿತರು ನೀವು ನಿಮ್ಮನ್ನು ನೀವು ಕರೆಕ್ಟಾಗಿ ಬಳಸ್ಕೊಂಡ್ರೆ ನೀವು ಎಲ್ಲಿ ಬೇಕಾದರೂ ಸಲ್ತೀರಿ ಏನು ಬೇಕಾದರೂ ಮಾಡಬಲ್ಲರಿ ಅಂಥದ್ದೊಂದು ವಿದ್ವತ್ತು ಶಕ್ತಿ ನಿಮಗೆ ನಿಮಗಿರ್ತಕ್ಕಂಥದ್ದು ಅಂಥ ಮಹಾಪವಾಡ ಇರಲಿ ಇದ್ರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೇನೆ ನಿಮ್ಮ ತಾಕತ್ತು ನಿಮ್ಮ ವಿದ್ವತ್ತು ನಿಮ್ಮ ಜ್ಞಾನ ನಿಮ್ಮ ಪಾಂಡಿತ್ಯ ಹ್ಞೂ ಯು ಆರ್ ಎ ಲವ್ ಬರ್ಡ್ಸ್ ಲವ್ ಮಾಸ್ಟರ್ಸೇ ನೀವು ನಿಮ್ಮನ್ನು ಪ್ರೀತಿಸೋದು ವ್ಯಕ್ತಿ ಇಲ್ಲ ಸಂಖ್ಯೆ ಐದು ಅಂದರೆ ಸಂಮೋಹನ ಜಳ ಜಳ ಜಲ ಜಳ ಜಳ ಮಂಜುಳ ಗಾನ ನೀವಿದ್ದ ಕಡೆ ಗಾನ ನೀವಿದ್ದ ಕಡೆ ಭಜಾನ ನೀವಿದ್ದ ಕಡೆ ನಾಟ್ಯ ನೀವಿದ್ದ ಕಡೆ ನಗು ನಗು ಇದೆ ಅಂದರೆ ಅಲ್ಲೊಂದು ಐದರ ವ್ಯಕ್ತಿ ಇದ್ದಾನೆ ಅಂತ ಅಲ್ಲೊಂದು ಅಲಂಕಾರ ಫ್ಯಾಷನ್ ಡಿಸೈನ್ ವಾಕ್ ಮೇಕಪ್ ಬ್ಯೂಟಿ ಬಾ ಐದು ಕಣ್ರಿ ಐ ಲವ್ ದಟ್ ನಂಬ ಅವರಿದ್ದ ಕಡೆ ಖುಷಿನ ಅವ್ರ ಇರೋಲ್ಲ ದುಃಖ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ದೇ ಹೇಟ್ ಎದೋಗ್ಬಿಡ್ತಾರೆ ಯಾವಾಗಲೂ ಬಂದಾಗೆಲ್ಲ ಸುಮ್ಮನೆ ಈ ಥರ ಪ್ರಾಬ್ಲಮ್ಸ್ ಹೇಳ್ತಾನೆ ಸರ್ ಅವರಿಗೆ ಗೆಲುವು ನಗು ಖುಷಿ ದುಃಖ ಹಂಚ್ಕೊಳ್ಳಲ್ಲ ಅಂತಲ್ಲ ತುಂಬ ದುಃಖ ಅವ್ರಿಗೆ ಬೇಕಿಲ್ಲ ದೇ ವಾಂಟ್ ಟು ಮೇಕ್ ಇಟ್ ಲೈಫ್ ಹ್ಯಾಪಿ ಆ ಹ್ಯಾಪಿ ಕಡೆಯೇ ಓಡ್ತಿರ್ತಾರೆ ದುಃಖದಲ್ಲಿ ಇರೋದಿಲ್ಲ ಅಂತಲ್ಲ ಸಾಂತ್ವನಕ್ಕೆ ನಿಲ್ಲೋದೇ ಇವರು ಏ ಬಾರ ಅದಿದ್ದಿದ್ದೇ ಬಾರೋ ಅಂತ ಹೇಳ್ಕೊಂಡು ಹೋಗ್ತಾರೆ ಆ ಬುಧನ್ ತತ್ವ ಇರುತ್ತೆ ಬಿಡು ಎಲ್ಲರ ಮನೆಯಲ್ಲೂ ದೋಸೆ ತೂತು ನಮ್ಮ ಮನೆಯಲ್ಲೂ ಹೆಂಚು ತೂತು ಅಂತ ಬಾರೋ ಸುಮ್ಮನೆ ಕುತ್ಕೊಂಡು ಯಾಕೋ ಬೇಸರದಲ್ಲಿದ್ದೆ ಬಾರೋ ಒಂದು ಟ್ರಿಪ್ ಹೋಗೋಣ ಬಾರೋ ಅಂತ ಈ ಥರ ಸೋಲಲು ಒಂದು ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ತಾಕತ್ತು ಐದರ ವ್ಯಕ್ತಿಗಳಲ್ಲೇ ಇರೋದು ಜವಾಹರ್ಲಾಲ್ ನೆಹರು ಗುರುಗಳೇ ಐದರ ಪ್ರಭಾವ ನೆನ್ಪಿಟ್ಕೊಳ್ಳಿ ಇರಲಿ ಮುಂದಕ್ಕೆ ಬರೋಣ ಅಂತೆ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ ತ್ರಯೋದಶಿಯ ಭರಣಿ ನಕ್ಷತ್ರ ಮೇಷರಾಶಿ ಇವತ್ತು ಐದರ ಪ್ರಭಾವ ಗಾನ ಬಜಾನ ಖುಷಿ ಸಂಮೋಹನ ಐದರ ವ್ಯಕ್ತಿಗಳು ಅಂದ್ರೆ ಸಂವಹನ ಇವತ್ತು ನೀವು ಅಷ್ಟೇ ಸಂವಹನ ಎಮ್ಮೆ ನಿಮ್ಮ ಊಟ ನಿಮ್ಮ ಮಾತು ನಿಮ್ಮ ತೂಕ ನಿಮ್ಮ ಗತ್ತು ನಿಮ್ಮ ಕೆಲಸ ಎಲ್ಲವೂ ಪ್ರಭಾವವಾಗಿರ್ತಕ್ಕಂಥ ಅದ್ಭುತವಾದಂಥ ದಿನ ಚೆನ್ನಾಗಿದೆ ಮಕ್ಕಳ ಫಂಟಾಸ್ಟಿಕ್ ಡೋ ಇಟ್ ಎಕ್ಸ್ಟ್ರಾ ಮೈ ಇವತ್ತು ವೃಷಭ ರಾಶಿ ತುಂಟುತನ ಈ ಐದರ ವ್ಯಕ್ತಿಗಳು ಸ್ವಲ್ಪ ತುಂಟುತನ ಅಂತ ಹೇಳ್ತಿರ್ತೇನೆ ಅಲ್ವಾ ಆ ರೀತಿ ಇವತ್ತು ತುಂಟುತನ ಆ ಮೇಕಪ್ ಏನು ಅಲಂಕಾರ ಏನು ಸ್ವಲ್ಪ ಶಾಪಿಂಗ್ ಖರ್ಚು ಮನೆಗೋಸ್ಕರ ಖರ್ಚು ಅಭಿವೃದ್ಧಿಗೋಸ್ಕರ ಖರ್ಚು ಇದೆಲ್ಲ ಬರುತ್ತೆ ಬಟ್ ಯು ವಿಲ್ ಎಂಜಾಯ್ ವಿತ್ ದಾಟ್ ಆ ಬಿಡು ಅಂತಕ್ಕಂಥದ್ದು ತೊಂದರೆಗಳೇನೂ ಇಲ್ಲ ಉದ್ಯೋಗದಲ್ಲೂ ನೆಮ್ಮದಿ ದೂರಸ್ಥಳದ ಉದ್ಯೋಗದಲ್ಲಿ ದೂರದ ವ್ಯವಹಾರದಲ್ಲಿ ಓಡಾಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಚೂರು ಪರಿಶ್ರಮ ಆಗುತ್ತೆ ಮಿಥುನ ರಾಶಿ ಚೆನ್ನಾಗಿದೆ ಮಕ್ಕಳ ಇಟ್ಸ್ ಯು ಡೇ ಎಲ್ಲಾದರೂ ಜಾಲಿ ಟ್ರಿಪ್ ಹೋಗಬೇಕು ಬಟ್ಟೆ ತಗೋಬೇಕು ಶಾಪಿಂಗ್ ಮಾಡಬೇಕು ಉದ್ಯೋಗದಲ್ಲಿ ಒಂದು ನೆಮ್ಮದಿ ಪ್ರಗತಿ ಒಂದು ರೀತಿ ಮದುವೆ ಮನೆ ನಿಮ್ಮ ಮನೆ ಇವತ್ತು ಛತ್ರ ಮದುವೆ ಮನೆಯಲ್ಲಿ ಎಲ್ಲಾದರೂ ದುಃಖ ನೋಡ್ತೀವ ಆ ಸಂಭ್ರಮ ಮೇಕಪ್ಪು ಒಬ್ಬೊಬ್ರು ಬ್ಯೂಟಿ ಪಾರ್ಲರು ಏನು ಕತೆ ಆ ರೀತಿ ಇರುತ್ತೆ ಮಕ್ಕಳ ಇವತ್ತು ಕರ್ಕಾಟಕ ರಾಶಿ ಸ್ವಲ್ಪ ಒತ್ತಡ ಕೆಲಸದಲ್ಲಿ ಮಿಕ್ಕಂತೆ ತೊಂದರೆ ಏನಿಲ್ಲ ಕುಟುಂಬಕ್ಕೆ ಅತಿಥಿಗಳ ಆಗಮನ ತುಂಬ ದಿನಗಳ ನಂತರ ಸ್ನೇಹಿತರೊಂದಿಗೆ ಒಡಗೂಡಿ ವೀಕೆಂಡ್ ಬೇರೆ ಹೊರಗಡೆ ಹೋಗಿ ಬರೋದು ಕೂಟ ಸುತ್ತಾಟ ವಸ್ತ್ರ ಆಭರಣ ಕೊಂಡ್ಕೊಳ್ಳೋದು ಬಂಗಾರ ಸ್ವಲ್ಪ ತೊಗೊಂಡು ಬರೋದು ಇದೆಲ್ಲ ಒಂದು ಯೋಜನೆ ಉಂಟು ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ದೀರಾ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಏವಿಯೇಷನ್ ಇದ್ದೀರಾ ಚೆನ್ನಾಗಿದೆ ಮಕ್ಕಳು ಸಿಂಹರ ಆಗ ಡೇ ಬಿಲಾಂಗ್ಸ್ ಟು ಯು ತೊಂದರೆ ಏನಿಲ್ಲ ರಸಿಕರೇ ಇವತ್ತು ಅಬ್ಬ ತುಂಟ್ರೆ ಸಿಂಹರಾಶಿಗೆ ಸ್ವಲ್ಪ ತುಟುತನ ಜಾಸ್ತಿ ತೋರಿಸ್ಕೊಳ್ಳಲ್ಲ ಗಾಂಭೀರ್ಯ ಜಾಸ್ತಿ ತೋರಿಸ್ಕೊಳ್ಳಲ್ಲ ಕಾಮ ಜಾಸ್ತಿ ಅಂದರೆ ಭೋಗ ಜಾಸ್ತಿ ತೋರಿಸ್ಕೊಳ್ಳೋಲ್ಲ ಇವತ್ತು ಅದೆಲ್ಲವನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ರೀತಿ ಅದನ್ನು ನಾವು ಹೇಳ್ತೀವಿ ವಾಚ್ ಕಟ್ಟೋದು ಬೇರೆ ಲಕ್ಸುರಿ ವಾಚ್ ಕಟ್ಟೋದು ಬೇರೆ ಡ್ರೆಸ್ ಹಾಕೋದು ಬೇರೆ ಸೀರೆ ಕೊಂಡ್ಕೊಳ್ಳೋದು ಬೇರೆ ಮೈಸೂರು ರೇಷ್ಮೆ ಸೀರೆ ಕಟ್ಟೋದು ಬೇರೆ ಅಂತ ಹೇಳ್ತೀವಲ್ಲ ಆ ರೀತಿಯ ದಿನ ಆ ಸ್ಟ್ಯಾಂಡರ್ಡ್ ಡೇ ನಿಮ್ಮದು ಇವತ್ತು ಎವ್ರಿಥಿಂಗ್ ಇಸ್ ಸ್ಟ್ಯಾಂಡರ್ಡ್ ಇಟ್ ಒಂದೊಳ್ಳೆ ಬ್ರ್ಯಾಂಡೆಡ್ ವಾಚು ಬ್ರಾಂಡೆಡ್ ಬಟ್ಟೆ ಇದೆಲ್ಲ ನೋಡ್ತಕ್ಕಂಥದ್ದೀವಿ ಕನ್ಯಾ ರಾಶಿ ರಾಮಚಂದ್ರ ಆ ಅಂದ ಭುವಿಗಿಳಿದ ಗಂಧರ್ವರೇ ನೀವು ಇವತ್ತು ಅಂಥ ಐಶ್ವರ್ಯ ರೈ ಕನ್ಯಾಲಗ್ನ ಅನ್ನತಕ್ಕಂಥ ಮಾತು ಅದಕ್ಕೇನೋ ವಿಶ್ವಾಸದಲ್ಲಿ ದೈವವೇ ಚೆನ್ನಾಗಿರಲಿ ಐಶ್ವರ್ಯರಯ್ಯ ನೀವು ಗುರುಗಳೇ ಆ ಅಂದ ಆ ಮಾತು ನಿಮ್ಮ ವಾಕೇ ಇವತ್ತು ಕ್ಯಾಟ್ ವಾಕ್ ಗಂಡಸಿರೋದು ಲಯನ್ ವಾಕ್ ಹೌದು ಆ ಲಯನ್ ನಡೆಯೋ ವಾಕೇ ಒಂಥರ ಅಂತ ಆ ಹೆಣ್ಣು ಆ ಹಂಸನಡಿಗೆ ಅಡಿಗೆ ಅನ್ನತಕ್ಕಂಥದ್ದು ಏನು ಹೇಳ್ತೇವೆ ಆ ರೀತಿಯ ಒಂದು ವಾಕ್ ನಿಮ್ಮದು ಇವತ್ತು ಆ ಮಾತು ಆ ತೂಕ ಏಚ್ ಯೋ ಏನೋ ಒಂದು ಮೇಕಪ್ ಮಾಡ್ಕೋಬೇಕು ಬ್ಯೂಟಿ ಕಾನ್ಷಿಯಸ್ಸು ಬ್ಯೂಟಿ ಪಾರ್ಲರು ಆರ್ಟಿಸ್ಟು ಡಾನ್ಸು ಮ್ಯೂಸಿಷಿಯನ್ನು ಈ ವಿಭಾಗಗಳಲ್ಲಿದ್ದೀರಿ ತುಂಬ ಅದ್ಭುತವಾದಂಥ ಪ್ರಗತಿ ಖುಷಿ ನೋಡ್ತಕ್ಕಂಥ ಒಂದು ದಿನ ತುಲ ರಾಶಿ ವಿಶೇಷವಾಗಿದೆ ಮನೆಯಲ್ಲಿ ಸಂಭ್ರಮ ಮದುವೆ ಕಾರ್ಯ ಮುಂಜಿ ಕಾರ್ಯ ಯಾರೋ ಹೆಣ್ಣು ಮಕ್ಕಳ ಒಂದು ಪ್ರಗತಿ ಮನೇಲಿ ಯಾವುದೋ ಒಂದು ಮದುವೆ ಕಾರ್ಯ ಗೃಹ ಪ್ರವೇಶ ಮನೆ ತೊಗೋಬೇಕು ಜಾಗ ತೊಗೋಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೇನೋ ಪ್ಲ್ಯಾನ್ ಮಾಡ್ತಿದ್ದೀರಿ ಯು ವಿಲ್ ಹಿಯರ್ ಎ ನಾ ಥಿಂಗ್ ಇವತ್ತೇನು ಅಂಥ ಒಂದು ತೊಂದರೆಗಳೇನೂ ಇಲ್ಲ ಬಟ್ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಿರ್ಚಿ ಇಟ್ಟಾಗಿರುತ್ತೆ ಇವತ್ತು ನೀವು ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳಲ್ಲ ಗುರುಗಳೇ ಸ್ವಲ್ಪ ಕೇರ್ಲೆಸ್ಸು ಯಾವಾಗಲೂ ಮೂಡ್ ಬಂದಾಗ ಹಾಂ ಅದಕ್ಕೇನು ನಿಮ್ಗೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಇಲ್ಲ ಭಾಗ ಸ್ವಲ್ಪ ಹಿಂದಕ್ಕೆ ಹೌದು ನೀವು ಅಲ್ಲಿ ಲಿಟ್ಲ್ ಡಟಿಫೆಲ್ ಬೇಜಾರು ಮಾಡ್ಕೋಬೇಕು ಅಂದರೆ ಸೌಂದರ್ಯ ಅನ್ನೋ ಒಂದು ಪ್ರಜ್ಞೆ ಇರಬೇಕು ಮಗು ಸ್ವಲ್ಪವಾದರು ಸ ಯಾಕೆ ಗೊತ್ತಾ ವಿ ಆರ್ ಇನ್ ಅ ಸೊಸೈಟಿ ವಿ ಆರ್ ನಾಟ್ ಇನ್ ಎ ಫಾರೆಸ್ಟ್ ಮ ಕಾಡಲ್ಲಿರೋ ಪಶು ಪಕ್ಷಿ ಪ್ರಾಣಿಗಳ ಅಲಂಕಾರ ಮಾಡ್ಕೊಳ್ಳಲ್ಲ ಬ್ರಷ್ ಮಾಡ್ಕೊಳ್ಳಲ್ಲ ಮೇಕಪ್ ಮಾಡ್ಕೊಳ್ಳಲ್ಲ ತಲೆ ಬಾಚ್ಕೊಳ್ಳಲ್ಲ ಸ್ನಾನ ಮಾಡ್ಕೊಳ್ಳಲ್ಲ ಆ ಅಗ್ರಿ ಬಟ್ ನಾವೆಲ್ಲ ಮನುಷ್ಯರುಗಳು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸೊ ವೃಶ್ಚಿಕ ರಾಶಿ ಸ್ವಲ್ಪ ಇವತ್ತು ಕೆಲಸ ಹೋಗಿ ಗುರುಗಳೇ ಅದು ಯಾವಾಗಲೂ ಯಾವಾಗಲೂ ಇದ್ದಿದ್ದು ಅಂತದ್ದು ನೋಡಿ ಅನ್ನ ತಿಂತೀವಿ ಆದರೆ ಅನ್ನಕ್ಕೊಂದು ಕಲೆ ಕಟ್ತೀವಿ ಒಂದು ಚಿತ್ರಾನ್ನ ಮಾಡ್ತೀವಿ ಒಂದು ಮೊಸರನ್ನ ಮಾಡ್ತೀವಿ ಒಂದು ಪಲಾವ್ ಮಾಡ್ತೀವಿ ಒಂದು ಪುಳಿಯೋಗರೆ ಮಾಡ್ತೀವಿ ಒಂದು ರೈಸ್ ಬಾತ್ ಮಾಡ್ತೀವಿ ಟೊಮ್ಯಾಟೊ ರೈಸ್ ಮಾಡ್ತೀವಿ ಕೋಕೋನಟ್ ರೈಸ್ ಮಾಡ್ತೀವಿ ಸೋಮೆನಿ ವೆರೈಟಿ ಅದೊಂದು ಕಿಕ್ಕಲ್ವಾ ಅದನ್ನ ಮಾಡೋಕ್ಕೆ ಮಾತ್ರ ಟೇಸ್ಟಿ ನೋಡ್ತೀವಿ ನಮ್ಮನ್ನು ನಾವು ಮಾಡ್ಕೋಬೇಕು ಕೆಲಸದ ಸೊ ನಮ್ಮನ್ನು ನೋಡಿ ಕೆಲವ್ರು ಅನ್ಬೇಕು ಆ ಕಿಕ್ಕಿರಬೇಕು ಎಸ್ ಓ ಪಾವ್ ಅನ್ನತಕ್ಕಂಥದ್ದು ಬದಲಾಯಿಸ್ಕೊಳ್ಳಿ ಆ ಲಿಟ್ಲ್ ವರ್ಕೌಟ್ ಸ್ಟಾರ್ಟ್ ದ್ಯಾಟ್ ಇಲ್ಲಾಂದ್ರೆ ಏನೋ ಸೊಂಟ ನೋವು ಏನೋ ಕುತ್ಕೋ ನೋವು ಬಾಧೆ ಬೀಳ್ತೀರಿ ಧನುಸು ರಾಶಿ ಅಮ್ಮ ರಾಮಚಂದ್ರ ಬಂಗಾರ ಇದ್ರು ಕಣ್ಣು ಹೊಡಿಯೋಕೆ ಏನೋ ಒಂದು ಪ್ಲ್ಯಾನ್ ಕಾರ್ ಇದೆ ಇನ್ನೊಂದು ಕಾರ್ ಬೇಕು ಹ್ಞೂ ಸಿಹಿ ಇದೆ ಇನ್ನೊಂದು ಸಿಹಿ ಡಬಲ್ ಡಬಲ್ ಸಿಹಿ ಡಬಲ್ ಡಬಲ್ ಪಂಚು ನಮ್ಮ ಕಡೆ ಒಂದು ಮಾತಿದೆ ಇಬ್ಬರು ಹೆಂಡರು ಗಂಡ ತೆಗಣೆ ಈರುಳ್ಳಿ ತಿಗಣೆಯ ಕಾಟ ಅಂತ ನಿಮ್ಗೆ ಆತರ ಆಗ್ಬಿಡುತ್ತೆ ಜಾಗ್ರತೆ ಓ ರಾಮಚಂದ್ರ ಎರಡೆರಡು ಕವಲು ದಾರಿ ಅಷ್ಟೇ ಎರಡು ದೋಣಿನಲ್ಲಿ ಕಾಲಿಟ್ಟವು ಚೆನ್ನಾಗಿದ್ದಿದ್ದು ಬದುಕಿದ್ದು ಬಾಳಿದ್ದು ನೋಡಿದ್ದುಂಟು ಖಂಡಿತ ಇಲ್ಲ ಇತಿಹಾಸದಲ್ಲಿ ಎರಡು ಮದುವೆ ಎರಡು ಹೆಂಡತಿಯನ್ನು ಇಟ್ಕೊಂಡು ಜಯಿಸಿ ಜಯಿಸ್ಕೊಂಡಂಥ ಗಂಡ ಇಲ್ಲವೇ ಇಲ್ಲ ಗಂಡಿಲ್ಲ ಅವನಿಗೆ ನರಕ ಅಲ್ಲೇ ಇದೆ ಅವನಿಗೆ ಮೇಲೆ ನರಕ ಇರೋಲ್ಲ ಅನ್ನತಕ್ಕಂಥದ್ದು ಇವತ್ತು ನೀವು ಮಾತಾಡೋದು ಒಂದು ಯಾವುದೋ ಒಂದು ಎರಡು ಕೆಲಸ ಎರಡು ವ್ಯವಹಾರ ಎರಡು ವ್ಯಾಪಾರ ಎರಡು ಬುದ್ಧಿ ಎರಡು ಆಲೋಚನೆ ಹಿಂಗೆ ಮಾಡ್ಕೊಂಡು ತಿಂತೀರಿ ಜಾಗರೂಕತೆ ಮಕ್ಕಳು ಮಕರ ರಾಶಿ ಅಮ್ಮ ಮನೆಯಲ್ಲಿ ರಾಮ ಬೀದಿಲಿ ಕೃಷ್ಣ ಆ ರೀತಿ ಇವತ್ತು ಏನು ಮನೆಯಲ್ಲಿ ಸಭ್ಯ ಹೊರಗಡೆ ಬಂದಿದೆ ಫ್ರೆಂಡ್ ಜೊತೆ ಏಯ್ ನಡೀರು ಅಲ್ಲೋಗೋಣ ಇಲ್ಲೋಗೋಣ ಏನೋ ಒಂದು ಜೋಶಿ ಇವತ್ತು ನಿಮಗೇನೋ ಒಂಥರ ಕರೆಂಟು ಹೊಡೆದಾಗೆ ಒಂಥರ ನಲ್ವತ್ತವ್ರ ಇಪ್ಪತ್ತು ಆಗ್ಬಿಟ್ಟಿರ್ತೀರ ಆ ಜೋಶ್ ಇರುತ್ತೆ ಎಸ್ಪೆಷಲಿ ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದೀರಾ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿದ್ದೀರಾ ಟ್ರಾವೆಲ್ಸು ಟೂರ್ಸು ಥಿಯೇಟರು ಕ್ಲಬ್ಸು ಹೋಟೆಲ್ಸು ಆ್ಯಂಡ್ ಅ ಫೆಂಟಾಸ್ಟಿಕ್ ಡೇ ಏನು ಕುಂಭರಾಶಿ ಚೆನ್ನಾಗಿದೆ ಚಂದ್ರ ಶುಕ್ರನ್ಸಾರದಲ್ಲಿದ್ದಾನೆ ಮನೆ ಮಂದಿ ಒಂದು ರೀತಿ ಒಟ್ಟು ಒಟ್ಟು ನಿಮಗೆ ಒಟ್ಟು ಕುಟುಂಬ ಅಂದರೆ ತುಂಬ ಇಷ್ಟ ಅವಿಭಕ್ತ ಕುಟುಂಬ ನನ್ನ ಮಗಳು ನಿಮಗೆ ಇರೋಷ್ಟು ಮಕ್ಕಳು ಮೊಮ್ಮಕ್ಕಳು ನೀವು ಆಸೆ ಪಡೋದು ಬಾ ಇವತ್ತು ಅದೆಲ್ಲದರ ಸಂಭ್ರಮವನ್ನು ನೋಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಿನವಾಗಿರುತ್ತೆ ಚೆನ್ನಾಗಿದೆ ಒಂಚೂರು ಬಂಗಾರ ತೊಗೊಳ್ಳೋದು ಮನೆ ತೊಗೊಳ್ಳೋದು ಭೂಮಿ ತೊಗೊಳ್ಳೋದು ವ್ಯವಹಾರ ಮಾಡೋದು ಏನೋ ಯೋಜನೆ ರೂಪಿಸ್ತಿದ್ದೀರಿ ಖಂಡಿತ ಹೆಜ್ಜೆ ಹಾಕಿ ಯಶಸ್ಸು ಉಂಟು ಏನು ರಾಶಿಗೆ ಸ್ವಲ್ಪ ಶುಕ್ರನಗೂ ನಿಮಗೂ ಆಗೋಲ್ಲ ಅವ್ನು ಭೋಗ ಅಂತಲೇ ನನಗೆ ಆಗೋಲ್ಲ ಹೋಗಿ ಸರ್ ನೀವು ಹಾಗೇ ಸ್ವಲ್ಪ ಸಪ್ಪೆ ಸಪ್ಪೆ ನೀವು ಆ ಟೇಸ್ಟ್ಲೆಸ್ ಬಡ್ಡಿ ಆ ಉಪುಕರಣೆ ಗೊತ್ತಾಗಲ್ಲ ನಿಮಗೆ ಮೂಗ್ ಸ್ಮೆಲ್ಲೇ ಗೊತ್ತಾಗಲ್ಲ ನಿಮಗೆ ಹಾಂ ಕೆಲವೊಂದು ವಿಚಾರದಲ್ಲಿ ಚುರುಕೆ ಇಲ್ಲ ನೀವು ದಡ್ರೂ ನೀವು ಬೇಗ ನಂಬಿಡ್ತೀರಿ ಸಮ್ ವೇ ಸಮ್ ಬಡಿ ವಿಲ್ ಮಿಸ್ಯೂಸ್ ಯೂ ಇನ್ ಟುಡೆ ವೆರಿ ಕೇರ್ಫುಲ್ ದುಡ್ಡಿನ ವಿಚಾರದಲ್ಲೋ ವ್ಯವಹಾರದ ವಿಚಾರದಲ್ಲೋ ಬೊ ಈ ಬೊಗಳೆ ಬುರುಡೆ ಮಾತು ಬಿಟ್ಟಿದ ತಕ್ಷಣ ಬೇಗ ತೊಗೊಬಿಡ್ತೀರಿ ಮೇಡಮ್ ಅವ್ರು ಹಿಂಗಂತ ಗೊತ್ತಾ ಒಳ್ಳೆಯವರ ನಿಮ್ಗೆ ಗೊತ್ತೇ ಆಗೋಲ್ಲ ಕೆಡ್ಡಾಗಿ ಬೀಳೋದ್ರಲ್ಲಿ ಮೀನು ರಾಶಿಯವರೇ ಫಸ್ಟು ಆ ಥರದ್ದಾಗುತ್ತೆ ಇವತ್ತು ಯಾರೋ ನಿಮ್ಮನ್ನು ಟೋಪಿ ಹಾಕ್ತಾರೆ ಈ ಮನೆ ಮುಂದ್ಗಡೆ ಏನೋ ಮಾರ್ತೀವಿ ನೋಡಿ ಮೇಡಮ್ ಕಷ್ಟಕ್ಕೆ ಮಾರ್ತಿದ್ದೀವಿ ಈ ಥರದ್ದು ಏನೋ ಒಂದು ಹೇಳಿಕೊಂಡು ಸರ್ ನೋಡಿ ಸರ್ ಕಷ್ಟ ಸರ್ ಇದು ತೊಗೊಳ್ಳಿ ಸರ್ ಠಕ್ಕಂತ ಯಾಮಾರಿಸಿ ಚೈನ್ ಸ್ನ್ಯಾಚಿಂಗ್ ದುಡ್ಡು ಕಳ್ಕೊಳ್ಳೋದು ಏನೋ ಒಂದು ಎಡವಟ್ಟುಂಟು ಯಾವುದೋ ಸ್ತ್ರೀಯಿಂದ ಒಂದು ನೋವುಂಟು ಅಪಶ್ರುತಿ ಉಂಟು ವೆರಿ ವೆರಿ ಕೇರ್ಫುಲ್ ಸಿಕ್ಕಾಬಟ್ಟೆ ಜೇಬಲ್ ದುಡ್ಡು ಇಟ್ಕೊಂಡು ಕಾರ್ಡ್ ಇಟ್ಕೊಂಡು ಶಾಪಿಂಗೂ ಕೂಡ ಹೋಗಬೇಡಿ ಅಂತಲೇ ಕೇಳ್ಕೊತೇನೆ ಒಳ್ಳೆಯದಾಗಲಿ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ಸ್ನೇಹಿತ ಬಂಧುಗಳಿಗೆ ನೀವೇನು ದಿನನಿತ್ಯ ನೋಡ್ತಿರ್ತಕ್ಕಂಥ ದಿನ ಭವಿಷ್ಯ ಇದೆಯಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಅವರಿಗೂ ಕೂಡ ಈ ಒಂದು ಉಪಯುಕ್ತ ಮಾಹಿತಿಗಳು ದೊರಕಿ ಅವರ ಜೀವನದಲ್ಲಿ ಭಾಗ್ಯೋದಯ ಆಗಲಿ ಅಂತ ನಮ್ಮ ಡಿಜಿಟಲ್ ಕನ್ನಡ ವಾಹಿನಿಯ ಪರವಾಗಿ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಒಳ್ಳೆಯದಾಗಲಿ